ಹಮಾರಿ ಬಾರಾ ಸಿನಿಮಾ ರಾಜ್ಯದಲ್ಲಿ ನಿಷೇಧ. ಕಾರಣ ಇಷ್ಟೇ, ಇದು ಮುಸ್ಲಿಂ ಮಹಿಳೆಯರ ನೈಜ ಕತೆ. ಅರೆ, ಮುಸ್ಲಿಂ ಮಹಿಳೆಯರ ನೈಜ ಕತೆ ಆದ್ರೆ ಏನ್ ಸಿನಿಮಾ ಮಾಡಬಾರ್ದ? ಇತ್ತೀಚೆಗೆ ಇದೇ ಟ್ರೆಂಡ್ ಅಲ್ವೇನ್ರಿ, ಇರೋದನ್ನ ಇದ್ದಾಗೆ ತೋರಿಸೋದೇ ಸಿನಿಮಾ. ಯಾಕಂದ್ರೆ ಜನಕ್ಕೆ ರಿಯಾಲಿಟಿ ಬೇಕು. ಈ ರೀತಿಯಾಗಿ ಯಾರೇ ವಾದ ಮಾಡಿದ್ರು ಹಮಾರೆ ಬಾರಾ ಎಂಬ ಸಿನಿಮಾ ರಿಯಾಲಿಟಿಗೆ ತೀರಾ ಹತ್ತಿರದಲ್ಲಿರುವ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ತೆರೆ ಕಾಣದಂತೆ ತಡೆ ಹಿಡಿಯಲಾಗಿದೆ. ಹಿಂದಿ ಭಾಷೆಯಲ್ಲಿ ಸಿದ್ಧಗೊಂಡ ಈ ಸಿನಿಮಾ ಕಮಲ್ ಚಂದ್ರ ನಿರ್ದೇಶನ ಮಾಡಿದ್ದಾರೆ. ಇನ್ನು ಕಪೂರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು. ಇದು ಮುಸ್ಲಿಂ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಸತ್ಯ ಘಟನೆಯನ್ನ ಹೇಳುವ ಸಿನಿಮಾ ಆಗಿದೆ ಎಂದು ವಿಶ್ಲೇಷಿಸಲಾಗಿದೆ. ಆದ್ರೆ ಸಿನಿಮಾ ತಂಡ ಮಾತ್ರ, ಸ್ವಾಮಿ, ಸಿನಿಮಾದಲ್ಲಿ ನೀವು ಅಂದ್ಕೊಂಡಂತೆ ಯಾವುದೇ ಸಮಾಜಘಾತುಕ ಮತ್ತು ಧರ್ಮ ವಿರೋಧಿ ಅವಹೇಳನಕಾರಿ ಘಟನೆಗಳನ್ನ ಹೇಳಲಾಗಿಲ್ಲ. ಯಾವುದೇ ಧರ್ಮವನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸಿಲ್ಲ. ದಯವಿಟ್ಟು ಸಿನಿಮಾವನ್ನ ಒಮ್ಮೆ ನೋಡಿ, ಅನಂತರ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಎಂದು ಅನು ಕಪೂರ್ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಿನಿಮಾವನ್ನ ಪ್ರತಿಯೊಬ್ಬರು ನೋಡ್ಲೇಬೇಕು ಎಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಟ್ರೇಲರ್ ಬಿಡುಗಡೆಯಾದ ಸಮಯದಲ್ಲಿ ವಿವಾದಕ್ಕೆ ಗುರಿಯಾಗಿದ್ದು ಅಜರ್ ಎಂಬುವರು ಬಾಂಬೆ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಿನಿಮಾದಲ್ಲಿ ಮುಸ್ಲಿಂ ಸಮುದಾಯವನ್ನ ಕೆಟ್ಟದಾಗಿ ಬಿಂಬಿಸಲಾಗಿದೆ. ಇಸ್ಲಾಂ ಧರ್ಮದ ಬಗ್ಗೆ ಲಘುವಾಗಿ ಟೀಕಿಸುವಂತಹ ಭಾಷೆಗಳನ್ನು ಒಳಗೊಂಡಿದೆ ಎಂದು ಆರೋಪಿಸಿದ್ರು. ಇದಕ್ಕೆ ನ್ಯಾಯಾಲಯ ಕೂಡ ಜೂನ್ 14ರವರೆಗೆ ಸಿನಿಮಾದ ಬಿಡುಗಡೆ ನಿಷೇಧ ಹೇರಿತ್ತು. ಇದೆಲ್ಲದರ ನಡುವೆ ಈ ಹಮಾರಿ ಬಾರಾ ಸಿನಿಮಾಗೆ ಸೆನ್ಸಾರ್ ಬೋರ್ಡ್ UA ಸರ್ಟಿಫಿಕೇಟ್ ಅನ್ನು ಕೊಟ್ಟಿತ್ತು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡಬಾರದು. ಈ ಫಿಲ್ಮ್ ಬಿಡುಗಡೆ ಆದ್ರೆ ರಾಜ್ಯದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಆಗುತ್ತೆ. ಹೀಗಾಗಿ ಈ ಹಮಾರೆ ಬಾರಾ ಸಿನಿಮಾವನ್ನ ಬ್ಯಾನ್ ಮಾಡಿ ಎಂದು ರಾಜ್ಯದ ಕೆಲ ಅಲ್ಪಸಂಖ್ಯಾತ ಸಂಘಟನೆಗಳು ಮನವಿ ಮಾಡಿಕೊಂಡಿದ್ವು. ಇದರಂತೆ ಸಿನಿಮಾ ರೆಗ್ಯುಲೇಷನ್ ಕಾಯ್ದೆ 1964 Section 15(1) ಮತ್ತು 15(5) ಅನ್ವಯ ಈ ಸಿನಿಮಾದ ಪ್ರದರ್ಶನವನ್ನು ರಾಜ್ಯದಲ್ಲಿ ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇಷ್ಟಾಗಿಯೂ ಸಿನಿಮಾ ತಂಡಕ್ಕೆ ದೇಶಾದ್ಯಂತ ವಿವಿಧ ರೀತಿಯ ವಿಶ್ಲೇಷಣೆಯ ಕರೆಗಳು ಬರುತ್ತಿದ್ದು, ಆ ಕರೆಗಳಲ್ಲಿ ಕೆಲವು ಕೊಲೆ ಬೆದರಿಕೆಯ ಕರೆಗಳು ಬರುತ್ತಿವೆ ಎಂದು ಚಿತ್ರತಂಡ ತಿಳಿಸಿದೆ. ಅಲ್ಲದೆ ಈ ಕುರಿತು ಮುಂಬೈನ ವಾರ್ಸೋವಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಇದುವರೆಗೆ ರಾಜ್ಯದಲ್ಲಿ ಈ ಸಿನಿಮಾ ಕುರಿತು ಯಾವುದೇ ದೂರು ದಾಖಲಾಗಿಲ್ಲ. ಆದ್ರೆ ಮುಂದಿನ ಸಿನಿಮಾವನ್ನ ಬೇರೆ ರಾಜ್ಯದಲ್ಲಿ ನೋಡುವವರು ಯಾವ ರೀತಿ ವಿಶ್ಲೇಷಿಸುತ್ತಾರೆ ಎಂಬುದರ ಮೇಲೆ ರಾಜ್ಯ ಸರ್ಕಾರ ಮುಂದಿನ ನಿಲುವನ್ನ ಕೈಗೊಳ್ಳಲಿದೆ.